ಆತ್ಮೀಯರಿಗೆಲ್ಲ ಹೃತ್ಪೂರ್ವಕ ಸ್ವಾಗತ. ಸಸ್ಯ ನಿಧಿಯ ಈ ಮುಂದುವರಿಕೆ ಭಾಗದಲ್ಲಿ ಅತ್ಯುಪಯುಕ್ತ ದ್ರವ್ಯವೊಂದನ್ನು ಸಸ್ಯವೊಂದನ್ನು ಪರಿಚಯಿಸಲಿದ್ದಾರೆ ಜನಾಬ್ ಎಸ್ ಎಚ್ ನದಾಬ್ ಸಾಹೇಬ್. ಇವತ್ತು ನಾನು ಸಸ್ಯ ನಿಧಿ ಗ್ರೂಪಿಗೆ ತೆಗೆದುಕೊಂಡು ಬಂದಿರುವಂತಹ ಒಂದು ಅಮೂಲ್ಯವಾದ ಸಸ್ಯ ನೆಗ್ಗಲ ಮುಳ್ಳು. ಇದು ಈಗ ಸಂಶೋಧನೆಗಳಿಂದ ಇದರ ಉಪಯೋಗ ಹೇಳ್ತಾ ಇದ್ದಾರೆ. ಆದರೆ ನಮ್ಮ ಪೂರ್ವಜರ ಕಾಲದಿಂದಲೂ ಕೂಡ ಈ ನೆಗ್ಗಲ ಮುಳ್ಳನ್ನು ವಿವಿಧ ರೀತಿಯಾಗಿ ಉಪಯೋಗಿಸ್ತಾ ಬಂದಿದ್ದಾರೆ. ಈಗ ಯಾರಿಗಾದರೂ ಮೈ ಕೈ ನೋವು, ಸಂಧಿ ನೋವು ಬರ್ತದಲ್ಲ, ಆ ಟೈಮ್ದಲ್ಲಿ ಈ ಮುಳ್ಳುಗಳನ್ನು ಸುಗ್ಗಿಯ ದಿನದಲ್ಲಿ ಸಂಗ್ರಹಿಸಿಟ್ಟುಕೊಂಡ್ರೆ ಒಣಗ್ತದೆ ಅದು. ಹೌದು. ಆವಾಗ ಈ ಮುಳ್ಳನ್ನು ಪುಡಿ ಮಾಡಿ ಅದನ್ನ ಕಷಾಯ ತಯಾರಿಸಿ ಈ ಮುಳ್ಳಿನ ಜೊತೆಗೆ ಒಣ ಶುಂಠಿ ಹಾಕಬೇಕು. ಒಣ ಶುಂಠಿ ನೆಗ್ಗಲು ಮುಳ್ಳು ಚೆನ್ನಾಗಿ ಪೌಡರ್ ಮಾಡಿ ಇದನ್ನ ಕಷಾಯ ಮಾಡಿ ತಯಾರಿಸಿ ಕುಡಿಯೋದ್ರಿಂದ ಮೈ ಕೈ ನೋವು, ಸೊಂಟ ನೋವು ಎಲ್ಲ ಹೋಗ್ತದೆ. ಮತ್ತು ಸಂಧಿ ನೋವು ಅಂತ ಏನು ಹೇಳ್ತಾರೆ, ಆಮ ವಾತ ಅಂತ ಏನು ಹೇಳ್ತಾರೆ, ಅದು ಇದರಿಂದ ನಿವಾರಣೆ ಆಗ್ತದೆ. ಇದರಲ್ಲಿ ಬೆಲ್ಲ ಹಾಕಿ ಸೇವನೆ ಮಾಡಬಹುದು, ಅಥವಾ ಅದು ಸ್ವಲ್ಪ ಆರಿದ ನಂತರ ಜೇನುತುಪ್ಪ ಸೇರಿಸ್ಬೋದು, ಅಥವಾ ಕಲ್ಸಕ್ಕರೆ ಸೇರಿಸ್ಬೋದು ಸರ್. ಇದರ ಹೊರತಾಗಿ ಇದು ಕೂಡ ವೈದ್ಯಕೀಯ ರಂಗ ಹೇಳುವ ಹಾಗೆ ಇದು ಕಿಡ್ನಿ ಸ್ಟೋನ್ ಕರಗಿಸಲು ಅತ್ಯಂತ ಅಮೂಲ್ಯವಾದಂತಹ ಸಸ್ಯ. ಆಮೇಲೆ ಉರಿ ಮೂತ್ರ ಯಾರಿಗಿರ್ತದೆ ಸರ್, ಇದರ ಗುಣ ತಂಪು. ಉರಿ ಮೂತ್ರ ಇರುವಾಗ ಇದರ ಪುಡಿಯನ್ನು ಕಷಾಯ ತಯಾರಿಸಿ ಆರಿದ ನಂತರ ಅದರಲ್ಲಿ ಕಲ್ಲು ಸಕ್ಕರೆ ಸೇರಿಸಿ ಸೇವಿಸೋದರಿಂದ ಇದು ಉರಿಮೂತ್ರ ನಿವಾರಣೆ ಮಾಡುತ್ತೆ ಸರ್. ಆಮೇಲೆ ಇದು ವಾಜೀಕರಣದಲ್ಲಿ ಕೂಡ ಉಪಯೋಗ ಮಾಡ್ತಾರೆ ಸರ್. ವಾಜೀಕರಣದಲ್ಲಿ ಈ ಹಲವು ಮಕ್ಕಳು ಬೇರು ಅಂತ ಹೇಳ್ತೀರ ಸರ್, ನಾವು ನೀವೇನಂತೀರ ಅದಕ್ಕೆ, ಸಾಕಷ್ಟು ಶತಾವರಿ ಪುಡಿಯೊಂದಿಗೆ ನೆಗ್ಗಲು ಮುಳ್ಳಿನ ಪೌಡರನ್ನು ಸೇರಿಸಿದಾಗ ಅದೊಂದು ವಾಜೀಕರಣ. ಅಂದರೆ ಪುರುಷರಿಗೆ ಪುರುಷತ್ವ ವೃದ್ಧಿಗಾಗಿ ಇದನ್ನು ನಾವು ಸೇವನೆ ಮಾಡಬಹುದು ಸರ್. ಆಮೇಲೆ ಇದು ಏನು ಎಲೆಗಳು ಇರ್ತಾವಲ್ಲ ಸರ್, ಈಗ ಇದು ಸರ್ ಬಲ್ತದೆ ಎಲೆ. ಈ ಚಿಕ್ಕ ಮುಳ್ಳ ಇರುವಾಗ ಈ ಮುಳ್ಳಿನ ಮುಳ್ಳನ್ನು ಈ ರೀತಿ ತರಗಿಸಿದಾಗ ಈ ಒಳಗಡೆ ಪಪ್ಪು ಇರ್ತದೆ ಸರ್, ಒಳ್ಳೆ ರುಚಿಕರ ಇದು ಪಪ್ಪು, ಒಳ್ಳೆ ರುಚಿಕರ ಇದು ತಿನ್ನಲು. ಆಮೇಲೆ ಈ ಸೊಪ್ಪನ್ನು ಈಗ ನಾವು ಕಡ್ಲಿ ಪಲ್ಯ ಏನು ಮಾಡ್ತೀವಲ್ಲ ಸರ್, ಆ ರೀತಿ ಪಲ್ಯ ಮಾಡಿ ಸೇವನೆ ಮಾಡಬಹುದು ಸರ್. ಅದೇ ರುಚಿಕರವಾಗಿರ್ತದೆ, ಒಂಥರ ಹೌದು ರಸಭರಿತವಾದಂಥದ್ದು. ಆಮೇಲೆ ಸರ್ ಇದು ಬೇರು, ಇದು ಕಾಂಡ, ಎಲೆ, ಮುಳ್ಳು ಏನದಲ್ರಿ, ಇದು ಪಂಚಾಂಗ ಎಲ್ಲವೂ ಕೂಡ ಉಪಯೋಗ ಆಗ್ತಿರ್ತದೆ ಔಷಧಿ. ಈ ನೆಗ್ಗಲು ಮುಳ್ಳನ್ನು ಉಪಯೋಗ ಮಾಡುವಾಗ ಇಡೀ ಗಿಡವನ್ನೇ ಒಣಗಿಸಿ ಮುಳ್ಳು ಸಮೇತ ಪೌಡರ್ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಸುಗ್ಗಿಯ ದಿನದಲ್ಲಿ ಸಂಗ್ರಹಿಸಿ ಪೌಡರ್ ಮಾಡಿ ಇಟ್ಕೊಂಡಾಗ ನಮಗೆ ಅಗತ್ಯ ಬಿದ್ದಾಗ ಇದನ್ನು ನಾವು ವಿವಿಧ ರೋಗಗಳಲ್ಲಿ ಉಪಯೋಗ ಮಾಡುವಂಥ ಸರ್. ಕಷಾಯ ರೂಪದಲ್ಲಿ ಉಪಯೋಗಿಸ್ಕೊ, ಕಷಾಯ ರೂಪದಲ್ಲಿ, ಪುಡಿ ರೂಪದಲ್ಲಿ, ನಮಗೆ ಯಾವ ರೀತಿಯ ಅದೇ ಹೇಳಿದ್ರೆ ಸರ್, ಇದು ಪಲ್ಯ ಬಹಳ ರುಚಿ ಇರ್ತದೆ ಸರ್ ಎಲೆ ಇದು ತಿನ್ನಲು, ಅತ್ಯಂತ ರುಚಿಕರ ಕಡ್ಲೆ ಪಲ್ಯ. ಹಂಗೆ ಈ ಒಳಗಿನ ಪಪ್ಪು ಏನು ತೋರಿಸಿದೆ ಆ ಪಪ್ಪು ಅತ್ಯಂತ ಇದು ಕೂಡ ರುಚಿಕರ ತಿನ್ನಲು. ಎಳೆ ಮುಳ್ಳುಗಳಿದ್ದಾಗ ಈ ಮುಳ್ಳನ್ನು ತೊಲಗಿಸಿ ತಿನ್ಬೋದು ಸರ್. ಇದರಲ್ಲೇ ಇನ್ನೊಂದು ಆನೆ ನೆಗ್ಗಲ್ ಅಂತ ಹೇಳ್ಬೋದು ಸರ್, ಅದು ಸಿಗೋದು ಸ್ವಲ್ಪ ಅಪರೂಪ ಸರ್. ಅಂದ್ರೆ ಆ ಹಿಂಗೆ ಬಳ್ಳಿ ಇರುವುದಲ್ಲ ಸರ್, ಅದು ಗಿಡ ಇರ್ತದೆ. ಆ ಗಿಡವನ್ನು ನೀರಿನಲ್ಲಿ ನಾವು ಮುಳ್ಳಿನ ಆಕಾರನು ಸ್ವಲ್ಪ ಚೇಂಜ್ ಇರ್ತದೆ ಸರ್, ಆ ಗಿಡವನ್ನು ನೀರಿನಲ್ಲಿ ನೆನೆ ಇಟ್ಟಾಗ ನೀರು ಒಂಥರ ಗಟ್ಟಿ ಆಗ್ತದೆ ಸರ್, ಲೋಳೆ ಲೋಳೆ ಆಕಾರ ನೀರು ಆಗ್ತದೆ ಸರ್. ಅದು ಕೂಡ ಈ ಅತ್ಯಂತ ಅತಿಸಾರ ಯಾರಿಗೆ ರಕ್ತ ಮಲವಿಸರ್ಜನೆ ಆಗುವಂತ ಸಂದರ್ಭದಲ್ಲಿ ಆ ಆನೆ ನೆಗ್ಗಲು ಅತ್ಯಂತ ಉಪಯುಕ್ತ ಸರ್. ಅದು ಸ್ವಲ್ಪ ಸಿಗೋದು ಅಪರೂಪ ಸರ್. ಅಂದ್ರೆ ಏನಾಗಿದೆ ಸರ್, ಇವತ್ತು ರಾಸಾಯನಿಕ ಏನು ಬಳಕೆ ಬಂತು, ಹೀಗಾಗಿ ಅದು ಕೆಲವೊಂದು ಸಸ್ಯಗಳು ಅಪರೂಪ ಆಗಿರೋ ಸರ್, ಸಿಗ್ತಾ ಇಲ್ಲ, ಸಸ್ಯ ಸಂಕುಲದಿಂದ ಮಾಯ ಆಗ್ತಾ ಇಲ್ಲ ಸರ್. ಯಾಕಂದ್ರೆ ಇದಕ್ಕೆ ಆಂಗ್ಲ ಭಾಷೆಯಲ್ಲಿ ಪಂಕ್ಚರ್ ವೈನ್ ಅಂತ ಹೇಳಿ ಕರೀತಾರೆ ಸರ್. ಈಗ ಮೊದಲು ಈಗ ನಂಗೆ ದೊಡ್ಡ ದೊಡ್ಡ ವಾಹನಗಳಿರಲಿಲ್ಲ ಸರ್, ಬೈಸಿಕಲ್ಗಳ ಯುಗ ಅಲ್ಲ, ರೋಡ್ ಪಕ್ಕದಲ್ಲಿ ಇದು ಸಾಕಷ್ಟು ಇರ್ತದೆ ಸರ್. ಏನಾದರೂ ಸೈಕಲ್ ತಗೊಂಡು ಅದ್ರ ಮೇಲೆ ಹೋಗ್ಬಿಟ್ರೆ ಪಂಕ್ಚರ್ ಗ್ಯಾರಂಟಿ. ಅದಕ್ಕೆ ಇದ್ರೆ ಅವರು ಏನ್ ಮಾಡ್ಬಿಟ್ರು ಆಂಗ್ಲ ಭಾಷೆಯಲ್ಲಿ ಪಂಕ್ಚರ್ ವೈನ್ ಅಂತ ಹೇಳಿ ಕರೆದ್ರು. ಅಚ್ಚ ಅಷ್ಟು ತೀಕ್ಷ್ಣವಾದಂತ ಮುಳ್ಳುಗಳಿರ್ತವೆ. ಹಾ,
ಆಮೇಲೆ ಇದರ ಹೂಗಳು ಬಹಳ ತುಂಬಾ ಚೆನ್ನಾಗಿವೆ ಹಳದಿ ಬಣ್ಣದ ಚಿಕ್ಕ ಚಿಕ್ಕ ಆಕಾರದ ಹೌದು ಸರ್ ಅಂದ್ರೆ ಈ ಹೂಗಳು ಏನಾಗ್ತದೆ ಸರ್ ಅತಿಸಾರ ಅಂತ ಹೇಳಿದ್ನಲ್ಲ ಸರ್ ಬರೆ ಹೂಗಳನ್ನು ಸಂಗ್ರಹಿಸಿ ಇದನ್ನ ಕಷಾಯ ಮಾಡ್ಕೊಂಡು ನಾವು ಕುಡಿದು ಬಿಟ್ರೆ ಅತಿಸಾರ ಕಡಿಮೆ ಆಗ್ತದೆ ಅತಿಸಾರ ಬರೆ ಹೂಗಳು ಸರ್ ಇದು ಏನಾಗ್ತದೆ ಸರ್ ಮುಂಚೆಂದಲ್ಲೂ ಕೂಡ ಹಳ್ಳಿಗಾಡಿನಲ್ಲಿ ಇದರ ಸೊಪ್ಪು ಬೇರು ಮುಳ್ಳು ಪೂರ್ವಕರ ಕಾಲದಿಂದಲೂ ಕೂಡ ಉಪಯೋಗ ಮಾಡ್ತಾ ಬರ್ತಾ ಇದ್ದಾರೆ ಸರ್ ಇವತ್ತನ್ನು ಅಂಗಡಿನಲ್ಲಿ ತಗೊಳ್ಳೋಕೆ ಹೋಗ್ಬಿಟ್ರೆ ಒಣಗಿದ ಮುಳ್ಳು ನಮಗೆ ಸಿಗ್ತದೆ ಸರ್ ಅದು ಎಷ್ಟು ದಿನದ ಸಂಗ್ರಹ ಇರ್ತದೆ ನಮಗೆ ಗೊತ್ತಿಲ್ಲ ಹೀಗಾಗಿ ಈಗ ಸುಗ್ಗಿಯ ದಿನ ಸರ್ ಇದು ಇದು ಮುಂದೆ ಬೇಸಿಗೆ ಬಿಸಿಲು ಜಾಸ್ತಿ ಆಯ್ತಂದ್ರೆ ನಮಗೆ ಸಿಗೋದಿಲ್ಲ ಒಣಗಿ ಬಿಡ್ತದೆ ಈಗ ಸಿಗುವಂತ ಸಂದರ್ಭದಲ್ಲಿ ಈ ರೀತಿ ಮುಳ್ಳುಗಳನ್ನು ನಾವು ಸಂಗ್ರಹಿಸಿ ಇದನ್ನು ಪುಡಿ ಮಾಡಿ ಇಟ್ಕೊಂಡು ಬಿಟ್ರೆ ಇಡಿ ಸಸ್ಯವನ್ನಾದರೂ ನಾವು ಪುಡಿ ಮಾಡಿ ಇಟ್ಕೊಂಡು ಬಿಟ್ರೆ ನಮಗೆ ಯಾವಾಗ ಬೇಕಾವಾಗ ನಾವು ಇದನ್ನು ಉಪಯೋಗ ಮಾಡಬಹುದು ಸರ್ ಇದು ಆಯುರ್ವೇದದಲ್ಲಿ ತುಂಬಾ ಉಪಯುಕ್ತವಾದಂತ ದ್ರವ್ಯ ಚರಕ ಮಹರ್ಷಿಯು ತನ್ನ ಚರಕ ಸಂಹಿತೆಯ ಸೂತ್ರಸ್ಥಾನದ 25ನೇ ಅಧ್ಯಾಯದಲ್ಲಿ ಈ ಗೋಕ್ಷುರದ ಬಗ್ಗೆ ವಿವರಗಳನ್ನು ಹೇಳ್ತಾರೆ ಸರ್ ಹೇಳಿದ ಹಾಗೆ ಅಲ್ಲಿ ಶೋಥಹರ ಅಂತ ಹೇಳ್ತಾರೆ ಶೋಥಹರ ಅಂತಂದ್ರೆ ಮೈ ಕೈಗೆ ಬಂದಂತ ಬಾವುವನ್ನು ಇಳಿಸುವುದಕ್ಕಾಗಿ ಈ ನೆಗ್ಗಲು ಮುಳ್ಳು ಶ್ರೇಷ್ಠ ಅಂತ ಇದರ ಗುಣ ಮೂತ್ರಲ ಅಂತ ಹೇಳ್ತಾರೆ ಅಂದ್ರೆ ಇದು ಮೂತ್ರಲ ದ್ರವ್ಯ ಡೈರೆಟಿಕ್ ಈ ಮೂತ್ರಲ ದ್ರವ್ಯ ಇರೋದ್ರಿಂದ ಶರೀರದ ವಿಷಗಳೆಲ್ಲ ಮೂತ್ರದ ಮುಖಾಂತರ ಹೊರಗೆ ಹೋಗ್ತವೆ ಅನ್ನೋದು ಒಂದು ಎರಡನೇದ್ದು ಶರೀರದ ಬಾವು ಇಳಿಯಬೇಕಾದ್ರೆ ರಿಟೆನ್ಷನ್ ಆಫ್ ವಾಟರ್ ಏನು ದೇಹದಲ್ಲಿ ಅಕ್ಯುಮುಲೇಟ್ ಆಗಿ ದೇಹ ತುಂಬ ಬಾವು ಬಂದಿರ್ತದೋ ಆ ಬಾವು ಹೋಗ್ಲಿಕ್ಕೆ ಮೂತ್ರಲದ ಗುಣದಿಂದಾಗಿ ಶರೀರದ ಬಾವು ಕಡಿಮೆ ಆಗ್ತದೆ ಶೋಥಹರ ಹೌದು ಮೂತ್ರಲ ಹೌದು ಅದರ ಜೊತೆಗೆ ಸರಿ ಹೇಳಿದ ಹಾಗೆ ಕಿಡ್ನಿ ಸ್ಟೋನ್ಗಳನ್ನು ಕರಗಿಸುವಂತಹ ಗುಣ ಇದರಲ್ಲಿ ವೈಜ್ಞಾನಿಕವಾಗಿ ವಿಶ್ಲೇಷಿಸಲ್ಪಟ್ಟು ಇವತ್ತು ಸ್ವೀಕಾರಾರ್ಹವಾಗಿ ಸ್ವೀಕರಿಸಲ್ಪಟ್ಟಿದೆ ಇನ್ನೊಂದು ಸರ್ ಮಾಹಿತಿ ಹೇಳಿದ್ದು ಆಗಸ್ಟ್ನಿಂದ ಸೆಪ್ಟೆಂಬರ್ನಲ್ಲಿ ಇದು ನಮಗೆ ಸಿಗುವಂತಹ ಈ ಹಸಿರು ನಾವು ನೋಡ್ಲಿಕ್ಕೆ ಸಿಗುವಂತಹ ದ್ರವ್ಯ ಇಲ್ಲದೆ ಇದ್ರೆ ಬರೀ ನಾವು ಒಣ ಗೋಕ್ಷರಗಳು ಮಾತ್ರ ಸಿಗ್ತದೆ ಅದನ್ನ ಕಷಾಯವಾಗಿ ಉಪಯೋಗಿಸ್ತಾರೆ ಆದರೆ ಇದಕ್ಕೆ ಇದರಷ್ಟು ಸಿಗುವಂತಹ ಔಷಧಿ ತತ್ವ ಮತ್ತು ಸತ್ವ ಒಣ ಇದರಲ್ಲಿ ಸಿಗ್ಲಿಕ್ಕಿಲ್ಲ ಆಮೇಲೆ ಸರ್ ಹೇಳಿದಾಗ ಇದನ್ನ ಪೇಸ್ಟ್ ಆಗಿ ಉಪಯೋಗಿಸಬಹುದು ಕಷಾಯವಾಗಿ ಉಪಯೋಗಿಸಬಹುದು ಆಮೇಲೆ ಆಮವಾತ ಅಂತ ಹೇಳಿದ್ರು ಈ ಆಮವಾತ ಈ ಥಂಡಿ ದಿನಗಳಲ್ಲಿ ಹೆಚ್ಚಾಗಿ ಜನ ಜಾಯಿಂಟ್ ಪೇನ್ ದಿಂದ ನರಳ್ತಾರೆ ಅವರಿಗೆ ಈ ಔಷಧಿ ಇದರ ಕಷಾಯ ತುಂಬಾ ಉಪಯುಕ್ತವಾದದ್ದು ಅದರ ಜೊತೆಗೇನೆ ಮತ್ತೆ ಇನ್ನೂ ಅನೇಕ ರೋಗ ರುಜಿನಗಳನ್ನು ಹೋಗಲಾಡಿಸ್ಲಿಕ್ಕೆ ಯುಕ್ತಿಪೂರ್ವಕವಾಗಿ ವೈದ್ಯರು ಬಳಸಬಹುದು ಏಕೆಂದರೆ ಮೂತ್ರಲ ಗುಣ ಇರೋದ್ರಿಂದ ಈ ಮೂತ್ರಲ ಗುಣದಿಂದ ಮಾತ್ರ ಈಗ ಇನ್ನೊಂದು ನಾನು ಇದಕ್ಕೆ ತಳಕು ಹಾಕಿ ಹೇಳ ಬಯಸ್ತೇನೆ ವೈಜ್ಞಾನಿಕವಾಗಿ ಯಾರಿಗೆ ಹೈಪರ್ ಟೆನ್ಷನ್ ಇರ್ತದೋ ಯಾರಿಗೆ ಹೈ ಬ್ಲಡ್ ಪ್ರೆಷರ್ ಇರ್ತದೋ ಆ ಬ್ಲಡ್ ಪ್ರೆಷರ್ ಕಡಿಮೆ ಮಾಡಬೇಕಾದ್ರೆ ಇದರಲ್ಲಿರುವಂತಹ ಮೂತ್ರಲ ಗುಣದಿಂದಾಗಿ ನಮ್ಮ ದೇಹದ ಮೂತ್ರ ರೂಪದಲ್ಲಿ ಹೊರಗೆ ಹೋಗುವಂತಹ ವಿಷಯದಿಂದ ಬ್ಲಡ್ ಪ್ರೆಷರ್ ಕೂಡ ನಿಯಂತ್ರಣಕ್ಕೊಳಗಾಗ್ತದೆ ಹೀಗಾಗಿ ಪರ್ಯಾಯವಾಗಿಯೂ ಇದು ಉಪಯುಕ್ತ ಮತ್ತು ನೇರವಾಗಿಯೂ ಉಪಯುಕ್ತ ದ್ರವ್ಯ ಮತ್ತೇನಾದರೂ ಹೇಳ್ಬಿಡ್ತೀರಾ ಸರ್ ಇಲ್ಲ ಅಂದ್ರೆ ಇದರ ವಿಶೇಷ ಗುಣ ಅಂತಂದ್ರೆ ಮೂತ್ರ ಸಂಬಂಧಿತ ಏನದಾವ ಸರ್ ತಾವು ಹೇಳಿದ ಮೂತ್ರ ಕೃಚ್ಛ್ರ ಆಮೇಲೆ ಮೂತ್ರ ಕೋಶದಲ್ಲಿ ಉಂಟಾಗುವಂತ ಕಲ್ಲುಗಳನ್ನ ಕಿಡ್ನಿ ಹರಳುಗಳನ್ನ ಹೋಗಲಾಡಿಸ್ತದೆ ಆಮೇಲೆ ಬಾವನ್ನ ಶರೀರದ ಬಾವನ್ನ ಹೋಗಲಾಡಿಸ್ತದೆ ಸಂಧಿ ನೋವನ್ನ ಹೋಗಲಾಡಿಸ್ತದೆ ಹೃದ್ರೋಗದಲ್ಲಿ ಕೂಡ ಉಪಯುಕ್ತ ಅಂದ್ರೆ ಏನು ಸರ್ ಇವತ್ತಿನ ಕಾಲದಲ್ಲಿ ಎಷ್ಟೋ ಜನ ಸೊಂಟ ನೋವು ಅಂತಾರೆ ಮೈಕೈ ನೋವು ಅಂತಾರೆ ಅದು ಅಂತ ಮೈಕೈ ನೋವಿಗೆ ಸೊಂಟ ನೋವಿಗೆ ಅಂತ ಹೇಳ್ದಂಗೆ ವಾತ ರೋಗ ಏನಿರ್ತದೆ ಅದಕ್ಕೆ ಇದು ಅತ್ಯಂತ ರಾಮಬಾಣ ಈ ನೆಗ್ಗಲು ಮುಳ್ಳು ಅದಕ್ಕಾಗಿ ನಮಗೆ ಆನೆ ನೆಗ್ಗಲು ಸಿಗದೆ ಹೋದ್ರೂ ಪರವಾಗಿಲ್ಲ ಅದಕ್ಕಿಂತ ಅದೇ ಗುಣ ಹೊಂದಿರುವಂತ ಈ ನೆಗ್ಗಲು ಮುಳ್ಳನ್ನ ನಾವು ಇಡೀ ಬಳ್ಳಿ ಸಮೇತ ಈ ದಿನದಲ್ಲಿ ಸಂಗ್ರಹಿಸಿ ಇಟ್ಟುಕೊಂಡ್ರೆ ನಮಗೆ ಆಪತ್ಕಾಲದಲ್ಲಿ ವರ್ಷಾನುಕಾಲ ಇದು ಉಪಯೋಗ ಬರ್ತದೆ ಅಂತ ಹೇಳಿ ನಾನು ಈ ಆನೆ ನೆಗ್ಗಲು ಬಗ್ಗೆ ಇದು ನೆಗ್ಗಲು ಮುಳ್ಳಿನ ಬಗ್ಗೆ ಹೇಳ್ತಾ ಇದ್ದೆ ಆತ್ಮೀಯರೇ ನಾವು ಯಾವುದನ್ನ ಕಸ ಅಂತ ಹೇಳಿ ಹಾಗೆ ನೋಡಿಯೂ ನೋಡದಂತೆ ಸಾಗುತ್ತೇವೆಯೋ ಅದರಲ್ಲಿ ಅತ್ಯಂತ ರಸಭರಿತವಾದಂತಹ ಸತ್ವ ಇದೆ ಔಷಧಿ ತತ್ವ ಇದೆ ಅದನ್ನ ನಾವು ನೋಡೋಣ ಅದನ್ನ ಪರಿಚಯಿಸಿಕೊಳ್ಳೋಣ ಅದನ್ನ ಉಪಯೋಗಿಸೋಣ ನಿತ್ಯ ಜೀವನದಲ್ಲಿ ಬಳಸಿ ಆರೋಗ್ಯವಂತರಾಗೋಣ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತೇನೆ ನಮಸ್ಕಾರ ನಮಸ್ಕಾರ